ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದಾದ್ಯಂತ ಮಕರ ಸಂಕ್ರಾಂತಿ ಸಂಭ್ರಮ, ವರ್ಷದ ಮೊದಲ ಹಬ್ಬವನ್ನು ಸ್ವಾಗತಿಸ್ತಾ ಇದ್ದಾರೆ ಕರುನಾಡಿನ ಜನ. ನ್ಯೂಸ್ ಫಸ್ಟ್ನಿಂದಲೂ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬೆಂಗಳೂರಿನ ಗುಹಾಂತರ ದೇವಸ್ಥಾನದ ಚಮತ್ಕಾರಕ್ಕೆ ಜನರ ಕಾತರ. ಗವಿ ಗಂಗಾಧರೇಶ್ವರನಿಗೆ ಸಂಜೆ 5:20 ಚುಂಬಿಸಲಿರೋ ಸೂರ್ಯರಶ್ಮಿ. ಸೂರ್ಯ ನಮನದ ಕ್ಷಣಕ್ಕೆ ದೇಗುಲದಲ್ಲಿ ಸಕಲ ಸಿದ್ಧತೆ. ದೇವಸ್ಥಾನದಲ್ಲಿ ಮನೆ ಮಾಡಿರೋ ಹಳ್ಳಿಯ ಸೊಗಡು. ಶೇಷಾದ್ರಿಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಂಪೂರ್ಣ ಕಬ್ಬಿನಿಂದ ವಿಶೇಷ ಅಲಂಕಾರ. ದೇವಸ್ಥಾನದ ಅಲಂಕಾರಕ್ಕೆ 10 ಟನ್ಗೂ ಹೆಚ್ಚು ಕಬ್ಬು ಬಳಕೆ. ಸಂಕ್ರಾಂತಿ ಹಬ್ಬಕ್ಕೆ ಹಳ್ಳಿ ಕಾರ್ ಎತ್ತಿನ ಓಟದ ಸ್ಪರ್ಧೆ. ರೈತನ ಮಿತ್ರರ ಬಳಗದಿಂದ ಎತ್ತಿನ ಗಾಡಿ ಓಟ ಆಯೋಜನೆ. ಭರ್ಜರಿ ಉತ್ಸಾಹದಿಂದ ಭಾಗಿಯಾದ ಯುವ ರೈತರು. ಕೇರಳದ ಶಬರಿಮಲೆಯಲ್ಲಿ ಮಕರ ಬಿಳಕು ಪೂಜೆ. ಸಂಜೆ 5:00 ದೇಗುಲದಲ್ಲಿ ದೀಪಾರಾಧನೆ. ಪಂದಲ ಅರಮನೆಯಿಂದ ಆಭರಣ ತಂದು ಮಣಿಕಂಠನಿಗೆ ವಿಶೇಷ ಅಲಂಕಾರ. ಮಕರ ಜ್ಯೋತಿಯ ದರ್ಶನಕ್ಕೆ ಕೆಲವೇ ಗಂಟೆ ಬಾಕಿ. ಸಂಜೆ 6:15-7 ಒಳಗೆ ಕಾಣಿಸೋ ಮಕರ ಜ್ಯೋತಿ. ಪೊನ್ನಂಬಲವೇಡು ಬೆಟ್ಟದಲ್ಲಿ ಜ್ಯೋತಿ ಕಣ್ಣು ತುಂಬಿಸಿಕೊಳ್ಳಲು ಲಕ್ಷಾಂತರ ಮಾಲಾಧಾರಿಗಳು ರೆಡಿ. ಜೆಟ್ ಲ್ಯಾಗ್ ಪಬ್ನಲ್ಲಿ ಸಕ್ಸಸ್ ಪಾರ್ಟಿ ಮಾಡಿದ್ದ ಕೇಸ್ ತನಿಖಾ ವರದಿ ತಯಾರಿಸಿದ ಸುಬ್ರಹ್ಮಣ್ಯ ನಗರ ಪೊಲೀಸರು. ನಾಳೆ ರಿಪೋರ್ಟ್ ಸಲ್ಲಿಕೆಗೆ ಸಿದ್ಧತೆ. ಮಾದಕ ವಸ್ತುಗಳ ಬಗ್ಗೆಯೂ ಸ್ಟಾರ್ಗಳಿಗೆ ಕೇಳಲಾಗಿತ್ತಂತೆ ಪ್ರಶ್ನೆ. ಕೇಳಿರೋ ಪ್ರಶ್ನೆಗಳಲ್ಲಿ ಕೆಲವಕ್ಕೆ ಮೌನವೇ ಉತ್ತರವಂತೆ. ತನಿಖಾ ವರದಿಯಲ್ಲಿ ಪ್ರಶ್ನೋತ್ತರದ ಬಗ್ಗೆಯೂ ಉಲ್ಲೇಖ. ಗೋವಾದಲ್ಲಿ ಮಗುವನ್ನೇ ಕೊಂದ ತಾಯಿಯ ಕೇಸ್ ಇವತ್ತಿಗೆ ಸೂಚನಾ ಸೇಟ್, ಪೊಲೀಸ್ ಕಸ್ಟಡಿ ಅಂತ್ಯ. ಕಾಲಂಗೇಟ್ ಪೊಲೀಸ್ ಠಾಣೆಯಲ್ಲಿ ಪತಿ ವೆಂಕಟರಾಮನ್ ಜೊತೆ ಸೂಚನಾ ಜಗಳ. ಸಂಘಟನೆಗೆ ಅವಕಾಶ ಮಾಡಿಕೊಡಿ, ನನಗೆ ರಾಜ್ಯಸಭೆಗೆ ಆಯ್ಕೆ ಮಾಡಿ ಎಂದೆ. ನಿಮ್ಮಂಥವರು ರಾಜ್ಯಸಭೆಗಾ ಅಂತ ಕೇಳಿ ನಕ್ರು ಜೆಪಿ ನಡ್ಡಾ. ಮುಂದೇನಾಯಿತು ಅನ್ನೋದು ಬೇಡ. ರಾಜ್ಯಸಭೆ ಸ್ಥಾನದ ಬಗ್ಗೆ ವಿ ಸೋಮಣ್ಣ ಪ್ರತಿಕ್ರಿಯೆ. ಸರ್ಕಾರಿ ವಾಹನದಲ್ಲಿ ಕುಟುಂಬಸ್ಥರ ಭರ್ಜರಿ ರೌಂಡ್. ಯಾದಗಿರಿ ತಹಶೀಲ್ದಾರರಿಂದ ಸರ್ಕಾರಿ ವಾಹನ ದುರ್ಬಳಕೆಯ ಆರೋಪ. ಮೈಲಾಪುರ ಜಾತ್ರೆಯಲ್ಲಿ ಸುರೇಶ್ ಅಂಕಲಗಿ ಕುಟುಂಬಸ್ಥರ ಬಿಂದಾಸ್ ಸಂಚಾರ. ಕ್ಯಾಮೆರಾ ನೋಡ್ತಾ ಇದ್ದಂತೆ ಕಿಟಕಿ ಕ್ಲೋಸ್. ಇಟಿಎಫ್ ಸಿಬ್ಬಂದಿ ಮೇಲೆ ದಾಳಿಗೆ ಒಂಟಿ ಸಲಗ ಯತ್ನ. ಕಾಡಾನೆ ಟ್ರ್ಯಾಕ್ ಮಾಡುವಾಗ ಸಿಬ್ಬಂದಿಯನ್ನು ಅಟ್ಟಾಡಿಸಿದ ಕರಡಿ ಹೆಸರಿನ ಆನೆ. ಸ್ಕೂಟಿ ಬಿಟ್ಟು ಓಡ್ ಹೋಗಿ ಪ್ರಾಣಾಪಾಯದಿಂದ ಪಾರು. ಅಪ್ರಾಪ್ತ ಬಾಲಕಿ ಜೊತೆ ಅನ್ಯ ಕೋಮಿನ ಯುವಕನ ಲವ್. ಸಕ್ಕರೆನಾಡು ಮಂಡ್ಯದ KR ಪೇಟೆಯಲ್ಲಿ ಲವ್ ಜಿಹಾದ್ನ ಆರೋಪ. ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ಬಾಲಕಿ ಪೋಷಕರಿಂದ ದೂರು. ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ನವರು ಬಂದರೆ ಸಂತೋಷ. ಬಂದಿಲ್ಲ ಅಂತಾದರೂ ಓಕೆ. ಅವರದ್ದು ಚೋರ್ನೆ ಕೋತ್ವಾಲ್ ಕೋ ಡಾಟಾ ಅನ್ನೋ ಹಾಗಿದೆ ಕೈ ನಾಯಕರ ನಡೆ. ಇದಕ್ಕೆ ಜನರೇ ಪ್ರತಿಕ್ರಿಯಿಸುತ್ತಿದ್ದಾರೆ ಎಂದರು ಪ್ರಹ್ಲಾದ್ ಜೋಶಿ. ಪ್ರತಿ ಕ್ಷೇತ್ರದಿಂದ 2,500 ಜನರನ್ನ ಅಯೋಧ್ಯೆಗೆ ಖರ್ಚು ವೆಚ್ಚ ಭರಿಸಿ ಕಳಿಸಿ. ಹಿಂದಿರುಗಿದ ಬಳಿಕ ರಾಮ ಮಂದಿರದ ಅನುಭವ ಅವರಿಂದಲೇ ಮತದಾರರಿಗೆ ತಿಳಿಸಿ. ಚುನಾವಣೆಗೂ ಮೊದಲೇ 25 ಸಂಸದರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿವೈ ವಿಜಯೇಂದ್ರ ಟಾಸ್ಕ್. ಹನುಮನ ಮೇಲೆ ಬಾಣ ಪ್ರಯೋಗ ಮಾಡಿದ್ದ ಭರತ. ಸಂಜೀವಿನಿ ಪರ್ವತ ಹೊತ್ತೊಯ್ಯುವಾಗ ನಡೆದ ದಾಳಿ. ರಾಮನೂರಲ್ಲೇ ಉಳಿದ ಒಂದು ಭಾಗ ಮಣಿಪರ್ವತ. ಅಯೋಧ್ಯೆಯಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್.
ರಾಮ ಜನ್ಮಭೂಮಿ ಹೋರಾಟದಲ್ಲಿ ಕೊಠಾರಿ ಸೋದರರು ಸೇರಿ ಹಲವರ ಬಲಿದಾನ. ರೇಡಿಯೋದಲ್ಲಿ ಕೇಳಿ ನಮ್ಮ ಮನೆಯಲ್ಲೂ ಫೋಟೋಗೆ ಹಾರ ಹಾಕಿದರು. ನೆನಪುಗಳನ್ನು ಮೆಲುಕು ಹಾಕಿದ ಚಿಕ್ಕಮಗಳೂರಿನ ಕರಸೇವಕ ನಾಗರಾಜ್ ಹೆಪ್ಪಾರ್. ಇಂಡಿಗೋ ವಿಮಾನದಲ್ಲಿ ಪೈಲಟ್ಗೆ ಹೊಡೆದ ಪ್ರಯಾಣಿಕ. ದೆಹಲಿಯಿಂದ ಗೋವಾಗೆ ಹೋಗ್ತಿದ್ದ ಫ್ಲೈಟ್ನಲ್ಲಿ ಗಲಾಟೆ. ಮಂಜಿನಿಂದ ವಿಮಾನ ಟೇಕಾಫ್ ವಿಳಂಬವಾಗಿದ್ದಕ್ಕೆ ಹಲ್ಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.